ನಟಿ ಸಂಜನಾರನ್ನು ಕೂಡ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ ರಾಗಿಣಿ ಜೊತೆಗೆ ಇವತ್ತೇ ನಟಿ ಸಂಜನಾ ಅವರನ್ನ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ನಾಳೆ ಸಂಜನಾ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ ಆದರೆ ನಾಳೆ ಎರಡನೇ ಶನಿವಾರ ಅದರಿಂದ ರಜೆ ಇರುತ್ತೆ ಹಾಗಾಗಿ ಕೋರ್ಟ್ಗೆ ಇವತ್ತೇ ಹಾಜರುಪಡಿಸೋ ಮೂಲಕವಾಗಿ ಮತ್ತಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಬಹಳಷ್ಟು ವಿಚಾರಣೆಗಳನ್ನು ನಡೆಸಬೇಕು ಇಲ್ಲಿಯವರೆಗೂ ಆರೋಗ್ಯದ ನೆಪ ಹೇಳಿಕೊಂಡು ವಿಚಾರಣೆಗೆ ಸಹಕರಿಸಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಣೆಗೆ ಅಗತ್ಯತೆ ಇದೆ ಒಂದಷ್ಟು ಸಮಯಾವಕಾಶ ಬೇಕು ಅಂತ ಕೇಳುವ ಸಾಧ್ಯತೆ ಇದೆ ಹಾಗಾಗಿ ನಟಿ ರಾಗಿಣಿಯ ಜೊತೆಗೆ ಇವತ್ತು ಸಂಜನಾ ಕೂಡ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಈ ಮೂಲಕ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ನಾಳೆ ನಟಿ ಸಂಜನಾ ಅವರ ಕೋರ್ಟ್ ಸಿಸಿಬಿ ಕಸ್ಟಡಿ ಅಂತ್ಯವಾಗುತ್ತೆ ಹೀಗಾಗಿ ನಾಳೆಗೆ ಶನಿವಾರ ಬರೋದ್ರಿಂದ ಎರಡನೇ ಶನಿವಾರ ರಜೆ ಇರೋದ್ರಿಂದಾಗಿ ಇವತ್ತೇ ಹಾಜರುಪಡಿಸೋ ಸಾಧ್ಯತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ ನರಸಿಂಹಮೂರ್ತಿ ನಾಳೆಗೆ ಅಂತ್ಯವಾಗುತ್ತೆ ಸಿಸಿಬಿ ಕಸ್ಟಡಿ ಆದರೆ ಇವತ್ತೇ ಕೋರ್ಟ್ ಮುಂದೆ ಹಾಜರುಪಡಿಸೋ ಸಾಧ್ಯತೆ ಕೇಳಿಬರ್ತಾ ಇದೆ ದಿವ್ಯಾ ನಟಿ ಸಂಜನಾರ ಪೊಲೀಸ್ ಕಸ್ಟಡಿಯ ಅವಧಿ ಏನಿದೆ ಅದು ನಾಳೆಗೆ ಅಂತ್ಯವಾಗಲಿದೆ ಆದ್ರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಎರಡನೇ ಶನಿವಾರ ಹಿನ್ನೆಲೆ ನ್ಯಾಯಾಲಯಗಳು ರಜೆ ಇರುತ್ತೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ರಾಗಿಣಿಯವರ ಅರ್ಜಿ ಅಂದ್ರೆ ಪೊಲೀಸ್ ಕಸ್ಟಡಿಯ ಅವಧಿ ಮುಕ್ತಾಯವಾಗಿರೋದ್ರಿಂದ ರಾಗಿಣಿಯವರನ್ನ ಸಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಹೀಗಾಗಿ ಅದೇ ಸಮಯದಲ್ಲಿ ನಟಿ ಸಂಜನಾರನ್ನ ಸಹ ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿಸಿಬಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರೋದು ತನಿಖಾಧಿಕಾರಿಯವರು ಹೇಳೋ ಪ್ರಕಾರ ಇವತ್ತೇ ಅವರನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀವಿ ಮತ್ತೆ ಅವರನ್ನ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಹೇಳ್ತಿರೋದು ಹೀಗಾಗಿ ಮತ್ತೆ ಸಂಜನಾರನ್ನ ಪೊಲೀಸ್ ಕಸ್ಟಡಿಗೆ ಪಡೆದ್ರು ಕೂಡ ಆಶ್ಚರ್ಯವಿಲ್ಲ ಯಾಕಂತ ಹೇಳಿದ್ರೆ ಈ ಹಿಂದಿನ 5 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಏನಿದೆ ಆ ಒಂದು ಅವಧಿಯಲ್ಲಿ ವಿಚಾರಣೆಗೆ ಸರಿಯಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ ವಿಚಾರಣೆಯನ್ನ ಸರಿಯಾಗಿ ಹೀಗಾಗಿ ಮತ್ತೆ ಇವತ್ತು ಸಂಜನಾರನ್ನ ಸಹ ಪೊಲೀಸ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಸಿಸಿಬಿ ಸಿದ್ಧತೆಯನ್ನ ಮಾಡ್ಕೊಂಡಿರೋದು ದಿವ್ಯ ಓಕೆ ಅಂದ್ರೆ ಎಷ್ಟು ದಿನಗಳ ಕಾಲ ಕೋರುವ ಸಾಧ್ಯತೆ ಇದೆ ನರಸಿಂಹಮೂರ್ತಿ ಈಗ ಬಂದಿರೋ ಮಾಹಿತಿಗಳ ಪ್ರಕಾರ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅನ್ನೋ ನಿಟ್ಟಲ್ಲಿ ಸಿಸಿಬಿ ಪೊಲೀಸರು ಹೇಳ್ತಿದ್ದಾರೆ ಹೀಗಾಗಿಯೇ ಅಂದ್ರೆ ಸಿಸಿಬಿ ಪರ ವಕೀಲರು ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಬಗ್ಗೆ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡ್ಕೊಳ್ಳಿದ್ದಾರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು 8 ದಿನಗಳ ಕಾಲ ಅಂತೇಳಿ 8 ದಿನ ಕೊಡ್ಲಿಲ್ಲ ಅಂದ್ರೂ ಸಹ ಒಂದ್ 5 ದಿನಗಳಾದ್ರೂ ಸಹ ಮಾನ್ಯ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಸಿಸಿಬಿ ಪೊಲೀಸರು ಇರೋದು ಹೀಗಾಗಿ ಮುಂದಿನ 5 ದಿನಗಳೇನಿದಾವೆ 5 ದಿನಗಳು ಸಹ ಪೊಲೀಸ್ ಕಸ್ಟಡಿಯಲ್ಲೇ ಇಟ್ಕೊಂಡು ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ ಈ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಅವಧಿಯಲ್ಲಿ ನಟಿ ಸಂಜನಾರಿಂದ ಮಾಹಿತಿಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಮತ್ತೆ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ಳೋ ಕೆಲಸವನ್ನ ಸಿಸಿಬಿ ಮಾಡಲಿದೆ ದಿವ್ಯ ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ